ಇಲ್ಲಿ ಇರುವಂತದ್ದು ಶಂಕರಪುರ ಮಲ್ಲಿಗೆ, ವರ್ಲ್ಡ್ ಫೇಮಸ್. ಯಾಕೆಂದ್ರೆ ನಮ್ಮ ದೇಶ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಇದು ಹೆಸರು ಮಾಡಿದೆ. ಅತಿ ಆಕರ್ಷಕ ಪರಿಮಳ ಹೊಂದಿರುವಂತ ವಿಶೇಷ ಹೂ ಶಂಕರಪುರ ಮಲ್ಲಿಗೆ. ಕಲೆಕ್ಟ್ ಮಾಡ್ತೇವೆ, ಅದೇ ರೀತಿ ಇವುಗಳಿಂದ ಸಸ್ಯವನ್ನು ತಯಾರು ಮಾಡ್ತೇವೆ. ಯಾರಿಗಾದ್ರೂ ಈ ಸಸ್ಯಗಳ ಅಗತ್ಯತೆ ಇದ್ದಲ್ಲಿ ನಾವು ಸಸ್ಯಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಇಲ್ಲಿ ಇರುವಂತದ್ದು ಶಂಕರಪುರ ಮಲ್ಲಿಗೆ, ವರ್ಲ್ಡ್ ಫೇಮಸ್. ಯಾಕೆಂದ್ರೆ ನಮ್ಮ ದೇಶ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಇದು ಹೆಸರು ಮಾಡಿದೆ. ಕೆಲವೊಂದು ಕಡೆ ಬೀಡಿ ಕಟ್ಟಿಯೋ ಅಥವಾ ಕೆಲವೊಂದು ಕಡೆ ಮೋಟರ್ ವೈಂಡಿಂಗೋ ಇನ್ನೇನು ಮಾಡಿಕೊಂಡು ಜೀವನ ಸಾಗಿಸ್ತಾರೆ. ಅದೇ ರೀತಿ ನಮ್ಮ ಶಂಕರಪುರದ ಜನರಿಗೆ ಇದು ಮೂಲ ಆಧಾರ. ಯಾಕೆಂದರೆ ಇದನ್ನು ಮಾರಿಕೊಂಡು, ಇದರ ಉದ್ಯೋಗ ಮಾಡಿಕೊಂಡು ಇವತ್ತು ಇಂಜಿನಿಯರ್, ಪೊಲೀಸ್, ದೊಡ್ಡ ದೊಡ್ಡ ಹುದ್ದೆಗಳಿರುವಂಥವರು ತುಂಬ ಜನ ಇದ್ದಾರೆ. ಅತಿ ಆಕರ್ಷಕ ಪರಿಮಳ ಹೊಂದಿರುವಂಥ ವಿಶೇಷ ಹೂ ಶಂಕರಪುರ ಮಲ್ಲಿಗೆ. ಇದು ಮೂಲ ಬಂದದ್ದು ಭಟ್ಕಳದಿಂದ. ಒಬ್ಬ ಧರ್ಮಗುರುಗಳು ಶಂಕರಪುರಕ್ಕೆ ಯಾವುದೇ ಉದ್ಯೋಗ ಇಲ್ಲ ಅಂತ ಅಲ್ಲಿಂದ ಒಂದು 10-12 ಸಸಿಗಳನ್ನು ತಂದು ಇಲ್ಲಿನ ಜನರಿಗೆ ಉದ್ಯೋಗ ಮಾಡಿ ಅಂತ ಇದರ ದಾರಿ ಕೊಟ್ಟದ್ದು ಅವರು. ಆನಂತರ ಇದು ಕಮರ್ಷಿಯಲ್ ಆಗಿ ಎಲ್ಲರೂ ಬೆಳೆದು ಇವತ್ತು ಎಲ್ಲ ಕಡೆ ಇದನ್ನು ಫೇಮಸ್ ಆಗಿ ಬೆಳೆಸ್ತಾ ಇದ್ದಾರೆ. ಇದಕ್ಕೆ ಮೂಲ ರೇಟ್ ₹100 ಶುರುವಾಗಿ ಸೀಸನ್ನಲ್ಲಿ 2,200 ತನಕನೂ ಹೋಗ್ತದೆ. ಆದರೂ ಒಂದೇ ಲೆಕ್ಕ ರೇಟ್ ಇರುವುದಿಲ್ಲ, ಚೇಂಜ್ ಆಗ್ತಾ ಇರ್ತದೆ. ಶಂಕರಪುರ ಮಲ್ಲಿಗೆ ಎಂಬುದು ಒಂದು ಪೊದರು ಸಸ್ಯ. ನಾನು ಆವಾಗಲೇ ಹೇಳಿದಾಗೆ ಇದೊಂದು ಕಾಡು ಸಸ್ಯ. ಇದನ್ನು ಜನರು ತಂದು ತಮ್ಮ ಉದ್ಯೋಗಕ್ಕೋಸ್ಕರ ಇದನ್ನು ಕಮರ್ಷಿಯಲ್ ಆಗಿ ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರ ಇದಕ್ಕೆ ನೀರು ಕಡಿಮೆ ಹಾಕಬೇಕು. ನೀರು ಜಾಸ್ತಿ ಆದರೆ ಗಿಡ ಹಳದಿ ಕಲರಿಗೆ ಬಂದು ಕೊಳೆ ರೋಗ ಸ್ಟಾರ್ಟ್ ಆಗ್ತದೆ, ಬೇರೆ ಬೇರೆ ಕಾಯಿಲೆಗಳು ಅಲ್ಲಿಂದ ಶುರುವಾಗ್ತವೆ. ಅದಕ್ಕೋಸ್ಕರ ನೀರು ಕಡಿಮೆ ಕೊಡಬೇಕು. ಉತ್ತಮವಾಗಿ ಸಾವಯವ ರೀತಿಯಲ್ಲಿ, ಅದೇ ಕಂಪೋಸ್ಟು, ಜೀವಾಮೃತ ಹಾಕಿ ಬೆಳೆಸಿದರೆ ಯಾವುದೇ ರೋಗ ಬಾಧೆ ಇದಕ್ಕೆ ತಗಲುವುದಿಲ್ಲ. ಒಂದು ಸಾಧಾರಣ ಒಂದು ಗಿಡದಲ್ಲಿ, 1.5 ವರ್ಷ ಗಿಡದಲ್ಲಿ ಒಂದು ಒಳ್ಳೆ ಪೋಷಣೆ ಮಾಡಿದರೆ ಸಾಧಾರಣ ಒಂದು ವಾರಕ್ಕೆ 1.5-3,000 ಹೂ ಲಭ್ಯವಾಗ್ತದೆ ತಮಗೆ. ಇಲ್ಲಿ ಇರುವಂಥದ್ದು ತಾಯಿ ಸಸ್ಯಗಳು ಇವೆಲ್ಲ. ಇವುಗಳನ್ನು ನಾವು ಹೂವನ್ನು ಕಲೆಕ್ಟ್ ಮಾಡ್ತೇವೆ, ಅದೇ ರೀತಿ ಇವುಗಳಿಂದ ಸಸ್ಯವನ್ನು ತಯಾರು ಮಾಡ್ತೇವೆ. ಯಾರಿಗಾದರೂ ಈ ಸಸ್ಯಗಳ ಅಗತ್ಯತೆ ಇದ್ದಲ್ಲಿ ನಾವು ಸಸ್ಯಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವುಗಳ ಬಗ್ಗೆ ಉಚಿತ ಮಾಹಿತಿಯೂ ನಾವು ಕೊಡ್ತಾ ಇದ್ದೇವೆ. ಯಾರಿಗಾದರೂ ಈ ಸಸ್ಯಗಳನ್ನು ಎಲ್ಲಿ ಹೇಗೆ ಬೆಳೆಸಬೇಕಂತ ಉಚಿತ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ.